ದೀಪಾವಳಿ ಹಬ್ಬದ ನಿಮಿತ್ತ ರಾಜ್ಯದಂತ ಭಾರಿ ಸದ್ದು ಮಾಡಿದ 10 ಮುಖ್ಯವಾದ ಮಾಹಿತಿಗಳು ರೈತರ ಖಾತೆಗೆ ನೇರವಾಗಿ ಹಣ ಜಮಾ ಶಿಕ್ಷಕರ ಹುದ್ದೆ ನಿರೀಕ್ಷೆಯಲ್ಲಿರುವವರಿಗೆ ಬರ್ಜರ್ ಗುಡ್ ನ್ಯೂಸ್ ಸಾಲ ಮನ್ನಾ ಕರ್ನಾಟಕದಲ್ಲಿ ಆಗಲಿದೆ ಪೆಟ್ರೋಲ್ ಡೀಸೆಲ್ ಭಾರಿ ಇಳಿಕೆ ಮುಖ್ಯವಾದ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಸ್ವಲ್ಪನೂ ನ್ಯೂಸ್ ಸ್ಕಿಪ್ ಮಾಡಬೇಡಿ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಕಾರ್ಮಿಕರಿಗೆ ಬಡವರಿಗೆ ಬ್ಯಾಂಕ್ ಸಾಲ ಮಾಡಿದವರಿಗೆ ಸೇರಿ ಎಲ್ಲ ಮುಖ್ಯವಾದ ಮಾಹಿತಿಗಳು ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಆಗಿ ಸುದ್ದಿ ನೈನ್ ಚಾನೆಲ್ ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಒತ್ತಿದರೆ ಸಾಕು ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನೀವು ನೋಡುತ್ತೀರಾ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ WhatsApp ಗ್ರೂಪ್ಗಳಲ್ಲಿ ನೀವು ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ ಇನ್ನು ರಾಜ್ಯದ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯ ಸರ್ಕಾರದಿಂದ ರೈತರ ಮಕ್ಕಳ ಖಾತೆಗೆ ನೇರವಾಗಿ ಹಣ ಜಮಾ 2021-22 ನೇ ಸಾಲಿನ ಶಿಷ್ಯ ವೇತನಕ್ಕೆ ಅರ್ಜಿ ಕರೆದಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಮಕ್ಕಳಿದ್ದರೆ ಕಮೆಂಟ್ ನಲ್ಲಿ ಎಸ್ ಅಂತ ಹೇಳಬಹುದು ಹೌದು ಸ್ನೇಹಿತರೆ ರೈತರ ಮಕ್ಕಳ ಉನ್ನತ ಶಿಕ್ಷಣವನ್ನ ಪ್ರೋತ್ಸಾಹಿಸಲು ಶಿಷ್ಯ ವೇತನವನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ನಿಮಗೆ ಗೊತ್ತೇ ಇದೆ ಈಗ ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ವಿದ್ಯಾರ್ಥಿಯಾಗಿದ್ದರೆ ಕಮೆಂಟ್ ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದರೆ ಮುದನ ತಿಳಿಸಿ 10ನೇ ತರಗತಿ ಪೂರ್ಣಗೊಳಿಸಿದ ನಂತರ ರಾಜ್ಯದ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳು ಅಥವಾ ಯಾವುದೇ ಒಂದು ಕಾಲೇಜು ಪದವಿ ಮಾಡುತ್ತಿದ್ದರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ರೈತರ ಮಕ್ಕಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತದೆ ಹೌದು ಸ್ನೇಹಿತರೆ ಶಿಷ್ಯ ವೇತನದ ಹಣದ ಮೊತ್ತವನ್ನ ಶಿಷ್ಯ ವೇತನ ರೂಪದಲ್ಲಿ ನೀಡಲು ರಾಜ್ಯ ಸರ್ಕಾರ ಈಗ ಅನುಮೋದನೆ ನೀಡಿದೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವೆಬ್ಸೈಟ್ ಗೆ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಅಥವಾ ನೀವು ಹತ್ತಿರದ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಶಾಪ್ ಗೆ ಹೋಗಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ಕೆಲವು ಸೂಚನೆಗಳು ಏನೆಂದರೆ ರೈತರ ಮಕ್ಕಳು ರಾಜ್ಯದ ಅನುದಾನದಿಂದ ಪಾವತಿಸುವಂತ ಒಂದು ಶಿಷ್ಯ ವೇತನಕ್ಕೆ ಮಾತ್ರ ಅರ್ಹರಾಗಿರುತ್ತಾರೆ ಮತ್ತು ರೈತರ ಮಕ್ಕಳ ತಂದೆ ಅಥವಾ ತಾಯಿ ಇಬ್ಬರು ಕೃಷಿ ಜಮೀನಿನ ಒಡೆಯರಾಗಿರಬೇಕು ಈ ಒಂದು ಯೋಜನೆಯಲ್ಲಿ ಒಂದು ಶಿಷ್ಯ ವೇತನಕ್ಕೆ ಮಾತ್ರ ರೈತ ಮಕ್ಕಳು ಅರ್ಹರಾಗಿರುತ್ತಾರೆ ಮತ್ತು ಈ ಒಂದು ಶಿಷ್ಯ ವೇತನವು ಯಾವುದೇ ಕೋರ್ಸ್ ಸೆಮಿಸ್ಟರ್ ಶೈಕ್ಷಣಿಕ ವರ್ಷಗಳಿಗೆ ಮಿತಿಯಾಗಿರುತ್ತದೆ ಕೋರ್ಸ್ನ ಸೆಮಿಸ್ಟರ್ನಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಅನುತ್ತೀರ್ಣ ಹೊಂದಿ ಪುನಃ ಆ ಒಂದು ಸೆಮಿಸ್ಟರ್ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾಭ್ಯಾಸ ಪುನರಾವರ್ತನೆ ಆಗಿದ್ದರೆ ಆ ಒಂದು ವಿದ್ಯಾರ್ಥಿಗಳು ಶಿಷ್ಯ ವೇತನ ಪಡೆಯಲು ಅರ್ಹರಾಗಿರುವುದಿಲ್ಲ ಅಂದರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರಬೇಕು ಅಂದರೆ ಮಾತ್ರ ನೀವು ಈ ಒಂದು ಅರ್ಜಿಗೆ ಅರ್ಹರಾಗಿರುತ್ತೀರಾ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 18,000 ಅತಿಥಿ ಶಿಕ್ಷಕರ ನೇಮಕ ಹುದ್ದೆಗೆ ಕರೆದಿದ್ದಾರೆ ಹೌದು ಸ್ನೇಹಿತರೆ ನೀವು ಕೂಡ ಏನಾದರೂ ಟೀಚರ್ ಪೋಸ್ಟ್ ಅಥವಾ ಶಿಕ್ಷಕರಾಗಲು ಬಯಸಿದ್ದಲ್ಲಿ ಕಮೆಂಟ್ ನಲ್ಲಿ ಎಸ್ ಅಂತ ಹೇಳಬಹುದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರ ನೇಮಕಕ್ಕೆ ರಾಜ್ಯ ಸರ್ಕಾರ ಈಗ ಆದೇಶ ಹೊರಡಿಸಿದೆ ಹೌದು ಸ್ನೇಹಿತರೆ ಇದೇ ಕುರಿತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಾದ ಡಾಕ್ಟರ್ ವಿಶಾಲ್ ಆರ್ ಅವರು ಆದೇಶ ಹೊರಡಿಸಿದ್ದು ಇದೇ ಒಂದು 2021-22 ನೇ ಸಾಲಿನಲ್ಲಿ ನಮ್ಮ ಕರ್ನಾಟಕದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳಿಗೆ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ 18,000 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಿದ್ದಾರೆ ಎಂದು ಹೇಳಲಾಗಿದೆ ಇದೇ ಒಂದು ವರ್ಗಾವಣೆ ಪ್ರಕ್ರಿಯೆ ಈಗ ಜಾರಿಯಲ್ಲಿರುವುದರಿಂದ ಖಾಲಿ ಹುದ್ದೆಗೆ ವರ್ಗಾವಣೆಗೊಂಡ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಾದ ಕೂಡಲೇ ಮತ್ತೊಮ್ಮೆ ಬಾರಿ 18,000 ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಬಳ್ಳಾರಿಯಲ್ಲಿ 1,650 ಹುದ್ದೆ ಉಡುಪಿಯಲ್ಲಿ 244 ಹಾವೇರಿಯಲ್ಲಿ 403 ಶಿರಸಿಯಲ್ಲಿ 85 ಮತ್ತು ಇದೇ ರೀತಿಯಲ್ಲಿ ಶಿವಮೊಗ್ಗದಲ್ಲಿ 535 ಕೊಪ್ಪಳದಲ್ಲಿ 912 ಪೋಸ್ಟ್ ದಕ್ಷಿಣ ಕನ್ನಡದಲ್ಲಿ 539 ಮತ್ತು ಕಾರವಾರದಲ್ಲಿ 75 ಮತ್ತು ಗದಗನಲ್ಲಿ 119 ಇದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ 40 ಮತ್ತು ಮೈಸೂರಿನಲ್ಲಿ 102 ಮತ್ತು ಇದೇ ರೀತಿಯಾಗಿ ಮಂಡ್ಯದಲ್ಲಿ 537 ಚಿಕ್ಕೋಡಿಯಲ್ಲಿ 162 ಮತ್ತು ಯಾದಗಿರಿಯಲ್ಲಿ 400 ಈ ರೀತಿಯಾಗಿ ರಾಜ್ಯಾದ್ಯಂತ 18,000 ಒಂದು ಶಿಕ್ಷಕರ ಹುದ್ದೆ ಪೋಸ್ಟ್ ಕರೆಯಲಿದ್ದಾರೆ ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಕೂಡ ಹೋಗೋಣ ಇಂದು ಬೆಳಗ್ಗೆನೆ ವಾಹನ ಸವಾರರಿಗೆ ನೆಮ್ಮದಿ ಸುದ್ದಿ ಸಿಕ್ಕಿದೆ ಪ್ರತಿದಿನ ಬೆಳಗ್ಗೆ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ತಲೆನೋವಾಗಿತ್ತು ಆದರೆ ಇಂದು ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಬೆಲೆಯನ್ನ ಇಳಿಕೆ ಮಾಡಿರುವುದು ಕೊಂಚ ನೆಮ್ಮದಿ ಸಿಕ್ಕಂತಾಗಿದೆ ಸ್ನೇಹಿತರೆ ನೀವು ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಕೂಡ ಮಾಡಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ದರ 10 ರೂಪಾಯಿ ಹಾಗೂ ಡೀಸೆಲ್ ದರ 5 ರೂಪಾಯಿ ಕಡಿಮೆ ಮಾಡಿತ್ತು ಇದರ ಒಂದು ಬೆನ್ನಲ್ಲೇ ನಮ್ಮ ರಾಜ್ಯ ಸರ್ಕಾರವು ಕೂಡ ವ್ಯಾಟ್ ಬೆಲೆ ಕಡಿಮೆ ಮಾಡಿದೆ ಹೌದು ಗೆಳೆಯರೇ ಸರ್ಕಾರ ತೈಲ ಬೆಲೆ ಮೇಲೆ ಇರುವ ವ್ಯಾಟ್ ಅನ್ನು ಕಡಿಮೆ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿರ್ಧಾರವನ್ನ ಪ್ರಕಟಣೆ ಮಾಡಿದರು ಆದ್ದರಿಂದ ಈಗ ಪೆಟ್ರೋಲ್ 113 ರೂಪಾಯಿ ಇತ್ತು ಈಗ ಅದು 100 ರೂಪಾಯಿ ಆಗಿದೆ ಮತ್ತು ಡೀಸೆಲ್ 104 ರೂಪಾಯಿ ಇತ್ತು 85 ರೂಪಾಯಿ ಆಗಿದೆ ಹೌದು ಸ್ನೇಹಿತರೆ ಡೀಸೆಲ್ನಲ್ಲಿ ಭಾರಿ ಇಳಿಕೆ ಆಗಿದೆ ಸರಿಸುಮಾರು 19.47 ಪೈಸೆ ಇಳಿಕೆ ಆಗಿದ್ದು ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಇನ್ನು ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಗೆ ಪ್ರಿಯಾಂಕಾ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಕೆಲಸ ಹೃದಯದಿಂದ ಅಲ್ಲ ಭಯದಿಂದ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎಂದು ಹೇಳಿದ್ದಾರೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿದ್ದ ಜನರಿಗೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಿತು ಆದರೆ ಇದೇ ಒಂದು ಹಿನ್ನೆಲೆಯಲ್ಲಿ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಪ್ರಧಾನಿ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರು ಇದು ಹೃದಯದಿಂದ ತೆಗೆದುಕೊಂಡಿರುವ ನಿರ್ಧಾರವಲ್ಲ ಹೆದರಿಕೆಯಿಂದ ಕೇಂದ್ರ ಸರ್ಕಾರ ತೈಲ ಬೆಲೆ ಕಡಿಮೆ ಮಾಡಿದೆ ಎಂದು ಹೇಳಿದ್ದಾರೆ ನ್ಯೂಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಏ ದಿಲ್ ಸೆ ನಹಿ ಡರ್ ಸೆ ನಿಕಾಲಾ ಫೈಸಲಾ ಹೇ ಎಂದು ಪ್ರಿಯಾಂಕಾ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ
ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ನೇಹಿತರೆ, ಇನ್ನು ನಿಮ್ಮ ಹತ್ತಿರ ಕೂಡ ವಾಹನವಿದ್ದರೆ, ಟೂ ವೀಲರ್ ಇದೆಯೋ ಅಥವಾ ಫೋರ್ ವೀಲರ್ ಇದೆಯೋ ಎಂಬುದನ್ನು ಕಮೆಂಟ್ ಮಾಡಿ, ಯಾವ ಕಂಪನಿ ಬೈಕ್ ನೀವು ಓಡಿಸುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿದರೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ. ಮತ್ತು ನಿಮ್ಮ ಊರಿನಲ್ಲಿ ಈಗ ಸದ್ಯಕ್ಕೆ ಪೆಟ್ರೋಲ್ ಬೆಲೆ ಎಷ್ಟು ಇದೆ ಎಂಬುದನ್ನು ಕೂಡ ನಿಮ್ಮ ಊರಿನ ಹೆಸರೊಂದಿಗೆ ಕಮೆಂಟ್ ಮಾಡಿ, ಇದರಿಂದ ಎಲ್ಲರಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ತಲುಪುತ್ತದೆ. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಹತ್ರ ಕೂಡ ಹೋಗೋಣ. ಅದೇನೆಂದರೆ, ರೈತರ ಮಕ್ಕಳಿಗೆ ಗುಡ್ ನ್ಯೂಸ್. ವಿದ್ಯಾರ್ಥಿಗಳಿಗೆ 10,000, ವಿದ್ಯಾರ್ಥಿನಿಯರಾಗಿದ್ದರೆ 11,000. ಉನ್ನತ ಶಿಕ್ಷಣಕ್ಕೂ ಕೂಡ ರೈತ ವಿದ್ಯಾನಿಧಿ ಈಗ ಯೋಜನೆ ಆಗಲಿದೆ. ಹೌದು ಸ್ನೇಹಿತರೆ, ಉನ್ನತ ಶಿಕ್ಷಣ ಪಡೆಯುವ ರೈತರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಯೋಜನೆಯಡಿಯಲ್ಲಿ ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತಿದ್ದು, ಉನ್ನತ ಶಿಕ್ಷಣ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಯಾದ ಕುಮಾರ್ ನಾಯಕ್ ಅವರು ಸುತ್ತೋಲೆ ಹೊರಡಿಸಿದ್ದಾರೆ. ಇದು ಹೊಸ ಶಿಷ್ಯ ವೇತನವಾಗಿದ್ದು, ಶೈಕ್ಷಣಿಕ ಸಾಲಿನಿಂದಲೇ ಅಂದರೆ 2021 ಈ ಒಂದು ವರ್ಷದಿಂದ ರೈತರ ಮಕ್ಕಳು ಉನ್ನತ ಶಿಕ್ಷಣ ಮಾಡುತ್ತಿದ್ದಾರೆ. SSLC ಪಾಸ್ ಆದ ನಂತರ ಯಾವುದಾದ್ರೂ ಒಂದು ಕೋರ್ಸ್, ಡಿಗ್ರಿ ಆಗಿರ್ಬೋದು, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಇಂಜಿನಿಯರಿಂಗ್, ವೈದ್ಯಕೀಯ ಸೇರಿದಂತೆ BTech ಮತ್ತು PG ವಿದ್ಯಾರ್ಥಿಗಳಿಗೆ 10,000, ಹಾಗೂ ವಿದ್ಯಾರ್ಥಿನಿಯರಾಗಿದ್ದರೆ 1,000 ರೂಪಾಯಿ ಹೆಚ್ಚಿಗೆ ಅಂದರೆ 11,000 ರೂಪಾಯಿ ನೀಡಲಾಗುತ್ತದೆ. ಮತ್ತು ಒಂದು ವೇಳೆ ಏನಾದರೂ LLB, ಪ್ಯಾರಾಮೆಡಿಕಲ್, V-Farm, ನರ್ಸಿಂಗ್ ವಿದ್ಯಾರ್ಥಿಗಳಿಗೆ 7,500, ವಿದ್ಯಾರ್ಥಿನಿಯರಾಗಿದ್ದರೆ 8,000, ಮತ್ತು BA, BSc, BCom ವಿದ್ಯಾರ್ಥಿಗಳಿಗೆ 5,000 ರೂಪಾಯಿ, ವಿದ್ಯಾರ್ಥಿನಿಯರಾಗಿದ್ದರೆ 5,500 ರೂಪಾಯಿ ನೀಡಲಾಗುವುದು. ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 18 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಯೋಜನೆ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ಎಂದು ಬಸವರಾಜ ಬೊಮ್ಮಾಯಿಯವರು ಕೂಡ ತಮ್ಮ ಮೊದಲನೇ ದಿನದ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಹೇಳಿದ್ದಾರೆ. ಇದೊಂದು ಮಾಹಿತಿ ಆಗಿತ್ತು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ. ಪುನೀತ್ ಇಲ್ಲದಿದ್ದಾಗ ದೂರು ಏಕೆ, ದಯವಿಟ್ಟು ಬೇಡ ಎಂದು ಶಿವರಾಜ್ ಕುಮಾರ್ ಅವರು ಮನವಿ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ಇಲ್ಲ ಎನ್ನುವ ನೋವು ನುಂಗಿಕೊಂಡು ಜೀವನ ನಡೆಸಬೇಕು ಎಂಬ ಮಾತನ್ನು ಶಿವರಾಜ್ ಕುಮಾರ್ ಅವರು ಮತ್ತೆ ಮತ್ತೆ ಹೇಳಿದ್ದಾರೆ. ಈ ಒಂದು ಮೂಲಕ ಅಪ್ಪು ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ಅವರು ಧೈರ್ಯ ತುಂಬಿದ್ದಾರೆ. ಹೌದು ಸ್ನೇಹಿತರೆ, ಬೆಳಕಿನ ಹಬ್ಬದಲ್ಲೂ ಕೂಡ ಈಗ ಕತ್ತಲು ಆವರಿಸಿದೆ. ಅಪ್ಪು ಹೃದಯಾಘಾತದಿಂದ ಮೃತಪಟ್ಟ ಸತ್ಯವನ್ನು ನಂಬಲು ಯಾರಿಗೂ ಕೂಡ ಸಾಧ್ಯವಾಗುತ್ತಿಲ್ಲ. ಇದೇ ಒಂದು ನಡುವೆ ಅವರ ನಿಧನದ ಬಗ್ಗೆ ಕೆಲವರಿಗೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಹಾಗಾಗಿ ತನಿಖೆ ಆಗಬೇಕು ಎಂದು ಪೊಲೀಸರಿಗೆ ದೂರು ನೀಡಲು ಕೆಲವರು ಈಗ ಮುಂದಾಗಿದ್ದಾರೆ. ಆದರೆ ಈ ಬಗ್ಗೆ ನಟ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದು, ಸಹೋದರನ ನಿಧನದಿಂದ ತೀವ್ರ ನೋವು ಅನುಭವಿಸುತ್ತಿರುವ ಶಿವಣ್ಣ ಈ ಒಂದು ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಎಂಬುದನ್ನು ತಿಳಿಸಿದ್ದಾರೆ. ಪುನೀತ್ ಇಲ್ಲದಿದ್ದಾಗ ದೂರು ಏಕೆ, ದಯವಿಟ್ಟು ಇದೆಲ್ಲ ಬೇಡ, ಈಗ ದೂರಿನ ವಿಚಾರ ಮಾತನಾಡಬೇಡಿ, ಏನು ಪ್ರಯೋಜನವಿಲ್ಲ, ಹಳೆಯದನ್ನೆಲ್ಲ ಬಿಟ್ಟು ಮುಂದೆ ಸಾಗಬೇಕಾಗಿದೆ ಎಂದು ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಜೀವನದಲ್ಲಿ ಯಾವುದೇ ಒಂದು ಕೆಟ್ಟ ಘಟನೆ ನಡೆದರೂ ಬದುಕು ಮುಂದೆ ಸಾಗಲೇಬೇಕು, ಹಾಗಾಗಿ ನೋವು ನುಂಗಿಕೊಂಡು ಜೀವನ ನಡೆಸಬೇಕು ಎಂಬ ಮಾತನ್ನು ಶಿವಣ್ಣ ಅವರು ಮತ್ತೆ ಮತ್ತೆ ಹೇಳಿದ್ದಾರೆ. ಇದೇ ಒಂದು ಮೂಲಕ ಇಡೀ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ಶಿವರಾಜ್ ಕುಮಾರ್ ಧೈರ್ಯ ತುಂಬಿದ್ದಾರೆ. ಮತ್ತು ಪುನೀತ್ ನಿಧನದಿಂದ ತೀವ್ರ ನೋವಿಗೆ ಒಳಗಾಗಿರುವ ಕೆಲವು ಅಭಿಮಾನಿಗಳು ಆತ್ಮಹತ್ಯೆ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರದು, ಆ ರೀತಿ ಮಾಡದಂತೆ ಅಭಿಮಾನಿಗಳಲ್ಲಿ ಶಿವಣ್ಣ ರಾಜ್ಕುಮಾರ್ ಅವರು ಮನವಿ ಕೂಡ ಮಾಡಿದ್ದಾರೆ. ಅಪ್ಪು ಇರದ ನೋವು ನಮ್ಮೆಲ್ಲರಿಗೂ ಇದೆ, ಆದರೆ ಇದನ್ನು ಒಪ್ಪಿಕೊಂಡು ಮುಂದೆ ಸಾಗಬೇಕು. ಪುನೀತ್ ರಾಜ್ಕುಮಾರ್ ಮಾಡುತ್ತಿದ್ದ ಸಮಾಜಮುಖಿ ಕಾರ್ಯಗಳನ್ನು ನಾವೆಲ್ಲ ಮುಂದುವರಿಸೋಣ, ಆ ಒಂದು ಮೂಲಕ ಅಪ್ಪುವನ್ನು ಜೀವಂತವಾಗಿರಿಸೋಣ. ನಿಮ್ಮ ಕುಟುಂಬಕ್ಕೆ ನೀವು ಕೂಡ ಮುಖ್ಯ, ನಮಗೆ ನೀವು ಮುಖ್ಯ, ದಯವಿಟ್ಟು ಆತ್ಮಹತ್ಯೆ ಅಂತ ನಿರ್ಧಾರ ಮಾಡಬೇಡಿ ಎಂದು ಶಿವರಾಜ್ ಕುಮಾರ್ ಅವರು ಜನತೆಯೊಂದಿಗೆ ಮನವಿ ಮಾಡಿದ್ದಾರೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು. ಇನ್ನು ರಾಜ್ಯಾದ್ಯಂತ ರೈತರ ಖಾತೆಗೆ ಬೀಳಲಿದೆ 2,000 ರೂಪಾಯಿ. ಹೌದು ಸ್ನೇಹಿತರೆ, ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. ಕಿಸಾನ್ ಸಮ್ಮಾನ್ ಯೋಜನೆಯ 10ನೇ ಕಂತು ನಿಮಗೆ ಈ ಒಂದು ದಿನಾಂಕದಂದು ಬರಲಿದೆ. ದೀಪಾವಳಿ ಹಬ್ಬದಂದು ರೈತರಿಗೆ ಸಂತಸದ ಸುದ್ದಿ ಸಿಕ್ಕಿದೆ. ಹೌದು ಸ್ನೇಹಿತರೆ, ನೀವು ಕೂಡ PM ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ಸುದ್ದಿ ನಿಮಗೆ. ಮಾಧ್ಯಮ ವರದಿಗಳ ಪ್ರಕಾರ PM ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ 10ನೇ ಕಂತು ಬಿಡುಗಡೆ ಮಾಡಲು ಸರ್ಕಾರ ದಿನಾಂಕವನ್ನು ನಿಗದಿಪಡಿಸಿದೆ. December 15 ಒಳಗೆ ನಿಮ್ಮ ಕಂತು ನಿಮ್ಮ ಖಾತೆಗೆ ಬರಲಿದೆ. ಹೌದು ಸ್ನೇಹಿತರೆ, ಇಲ್ಲಿಯವರೆಗೆ ಕೇಂದ್ರದಿಂದ ಮೋದಿ ಸರ್ಕಾರದ ಭಾರತದ 12 ಕೋಟಿ ರೈತರಿಗೆ ಸರಿಸುಮಾರು 1.60 ಲಕ್ಷ ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು, ಕೇಂದ್ರ ಸರ್ಕಾರದ 10ನೇ ಕಂತು December 15, 2021 ಒಳಗೆ ರೈತರ ಖಾತೆಗೆ 2,000 ರೂಪಾಯಿ ಬಂದು ಬೀಳಲಿದೆ. ಹೌದು ಸ್ನೇಹಿತರೆ, ಕಳೆದ ವರ್ಷ 7ನೇ ಕಂತು December 25 ಬಂದಿತ್ತು. ಈ ಬಾರಿ 10ನೇ ಕಂತು December 15 ಬರುವುದೊಂದು ಗುಡ್ ನ್ಯೂಸ್ ಆಗಿದೆ. 10 ದಿನಗಳ ಮುಂಚೆ ನಿಮ್ಮ ಖಾತೆಗೆ 2,000 ನೀವು ನೋಡಬಹುದು. ಈ ಒಂದು ಸ್ಟೇಟಸ್ ಅನ್ನು ಕೂಡ ನೀವು ಮನೆಯಲ್ಲೇ ಕುಳಿತು ಕಿಸಾನ್ ಸಮ್ಮಾನ್ ವೆಬ್ಸೈಟ್ ಪೋರ್ಟಲ್ಗೆ ಹೋಗುವುದರ ಮೂಲಕ ಕೂಡ ನೋಡಬಹುದು. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮನೆಯಲ್ಲೇ ಕುಳಿತು ಹೇಗೆ ನೋಡಬೇಕು ಎಂಬುದನ್ನು ತಿಳಿಸಿದ್ದೆ. ಆ ಒಂದು ವಿಡಿಯೋ ಮೂಲಕ ನೀವು ನೋಡಬಹುದು. ಒಂದು ವೇಳೆ ನಿಮಗೆ ಆ ಒಂದು ವಿಡಿಯೋ ಮತ್ತೊಮ್ಮೆ ಬೇಕಂದರೆ ಕಮೆಂಟ್ನಲ್ಲಿ ಕಿಸಾನ್ ಸಮ್ಮಾನ್ ಅಂತ ಹೇಳ್ಬೋದು. ನಾನು ಮತ್ತೊಮ್ಮೆ ಮನೆಯಲ್ಲೇ ಕುಳಿತು ನೀವು ಹೇಗೆ ಅರ್ಜಿಯನ್ನು ಪರಿಶೀಲನೆ ಮಾಡಬೇಕು ಎಂಬುದನ್ನು ಕೂಡ ತೆಗೆದುಕೊಂಡು ಬರುತ್ತೇನೆ. ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಹತ್ರ ಕೂಡ ಹೋಗೋಣ. ಲಾಟರಿ ಹೊಡೆದಿದೆ ಎಂದು ನಂಬಿಸಿ ಮಹಿಳೆಯರಿಗೆ 3 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಸೈಬರ್ ಕಳ್ಳದ ಮೋಸದ ಜಾಲಕ್ಕೆ ಬಲಿಯಾದ ಪರಿಣಾಮ 43 ವರ್ಷದ ಮಹಿಳೆಯೊಬ್ಬರು ಬರೋಬ್ಬರಿ 3.86 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, SBI ಗ್ರಾಹಕ ಸೇವಾ ಸಿಬ್ಬಂದಿ ಎಂದು ಹೇಳಿಕೊಂಡು ಸೈಬರ್ ಕಳ್ಳರು 25 ಲಕ್ಷ ರೂಪಾಯಿ ಲಾಟರಿ ಬಂದಿದೆ ಎಂದು ವ್ಯಾಮಾರಿಸಿದ್ದಾರೆ. ಇದನ್ನು ನಂಬಿದ ಮಹಿಳೆ ಪ್ರೊಸೆಸಿಂಗ್ ಶುಲ್ಕ ಸೇರಿದಂತೆ ವಿವಿಧ ಕಾರಣ ನೀಡಿ
ಬರೋಬ್ಬರಿ 386,000 ರೂಪಾಯಿ ಪೀಕಿದ್ದಾರೆ. ಹೌದು, ಇದೇ ಒಂದು ಸಂಬಂಧ ಮಹಿಳೆಯು ಎಫ್ಐಆರ್ ಕೂಡ ದಾಖಲೆ ಮಾಡಿದ್ದಾರೆ. ಮುಂಬೈನ ವಡಾಲಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಲಾಟರಿಯನ್ನು ಪಡೆದುಕೊಳ್ಳಲು ನೀವು ಆರಂಭಿಕ ಶುಲ್ಕವನ್ನು ಪಾವತಿಸಬೇಕು, ಈ ರೀತಿಯಾಗಿ ಅವರಿಗೆ ಹೇಳಿ ಮೋಸ ಮಾಡಿದ್ದಾರೆ. ಇದಾದ ಬಳಿಕ ಒಂದೊಂದು ನೆಪವೊಡ್ಡಿ ಹಣ ಪೀಕಲು ಆರಂಭಿಸಿದ್ದು ತನಗೆ ವಂಚನೆ ಆಗಿದೆ ಎಂದು ತಿಳಿಯುತ್ತಿದ್ದಂತೆ ಮಹಿಳೆ ನನಗೆ ಲಾಟರಿ ಹಣ ಬೇಡ, ಬದಲಾಗಿ ನಾನು ಇದುವರೆಗೆ ನೀಡಿದ ಎಲ್ಲ ಹಣವನ್ನು ವಾಪಸ್ ನೀಡಿ ಎಂದು ಹೇಳಿದ್ದಾರೆ. ಹಣ ವಾಪಸ್ ಬೇಕು ಅಂದರೆ ಮತ್ತಷ್ಟು ಹಣ ನೀಡಬೇಕು ಎಂದು ವಂಚಕರು ಬೇಡಿಕೆ ಇಟ್ಟಿದ್ದಾರೆ. ಮತ್ತೆ 14 ಟ್ರಾನ್ಸಾಕ್ಷನ್ ಮೂಲಕ ಮಹಿಳೆಗೆ ಬರಬ್ಬರಿ 3.86 ಲಕ್ಷ ರೂಪಾಯಿ ಪಂಗನಾಮವನ್ನು ಹಾಕಿದ್ದಾರೆ. ಸ್ನೇಹಿತರೆ, ನೀವು ಎಚ್ಚರವಾಗಿರಿ. ನಿಮಗೆ ಕರೆ ಮಾಡಿ ಏನಾದರೂ ನಿಮ್ಮ ಒಂದು ಎಟಿಎಂ ಕಾರ್ಡ್ ಎಕ್ಸ್ಪೈರ್ ಆಗ್ತಾ ಇದೆ ಅಥವಾ ನಿಮ್ಮ ಒಂದು ಅಕೌಂಟ್ ಎಕ್ಸ್ಪೈರ್ ಆಗ್ತಾ ಇದೆ, ಈ ರೀತಿಯಾಗಿ ಏನಾದರೂ ಹೇಳಿದರೆ ಅಥವಾ ಲಾಟರಿ ಹೊಡೆದಿದೆ ನಿಮ್ಮ ಸಂಖ್ಯೆಗೆ ಅಂತ ಏನಾದರೂ ಕರೆ ಬಂದರೆ ಯಾವುದೇ ಒಂದು ಕರೆಗೆ ನೀವು ಪ್ರತಿಕ್ರಿಯೆ ಮಾಡಬಾರದು. ಫೋನನ್ನು ಆವಾಗಲೇ ಕಟ್ ಮಾಡಬೇಕು. ನೀವು ಏನಾದರೂ ಫೋನಿನಲ್ಲಿ ಮಾತನಾಡಿದರೆ ಅವರು ನಿಮಗೆ ನಂಬಿಸಿ ನಿಮ್ಮ ಒಂದು ಹಣವನ್ನು ಕೂಡ ದೋಚಬಹುದು. ಸ್ನೇಹಿತರೆ, ಈಗ ಸೈಬರ್ ಕಳ್ಳರು ಬಹಳ ಜಾನರಾಗಿದ್ದಾರೆ, ನಾವು ಅವರಿಗಿಂತ ಜಾನರಾಗಬೇಕು. ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ತುರುಕೊಂಡು ಹೋಗೋಣ. ಕರ್ನಾಟಕದಲ್ಲಿ ಮತ್ತು ಪಂಜಾಬ್ನಲ್ಲಿ ಸಾಲ ಮನ್ನಾ ಕುರಿತು ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಗೋವಾದಲ್ಲಿ ಗೆದ್ದರೆ ರೈತರ ಸಾಲ ಮನ್ನಾ ಮಾಡುವುದು ಖಂಡಿತ, ಈ ರೀತಿಯಾಗಿ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ನಾವು ಛತ್ತೀಸ್ಗಢದಲ್ಲಿ ಚುನಾವಣೆ ಎದುರಿಸಿದ್ದೇವೆ, ರೈತರ ಸಾಲ ಮನ್ನಾ ಮಾಡುವ ಭರವಸೆಯನ್ನು ಕೂಡ ನೀಡಿದ್ದೇವೆ. ನಾವು ಇದೇ ರೀತಿಯಾಗಿ ಪಂಜಾಬ್ ಮತ್ತು ಕರ್ನಾಟಕಕ್ಕೂ ಕೂಡ ಹೋಗಿದ್ದೆವು, ಅಲ್ಲಿಯೂ ಕೂಡ ಅದೇ ಒಂದು ರೀತಿಯ ಭರವಸೆ ನೀಡಿದ್ದೇವೆ. ಒಂದು ವೇಳೆ ಕರ್ನಾಟಕ ಮತ್ತು ಪಂಜಾಬ್ನಲ್ಲಿ ಕಾಂಗ್ರೆಸ್ ಪಕ್ಷ ಬಂದರೆ ಸಾಲ ಮನ್ನಾ ಮಾಡುವುದು ಖಂಡಿತ, ನಾವು ನೀಡುವ ಭರವಸೆ ಕೇವಲ ಭರವಸೆಗಳಲ್ಲ, ಅವು ಸತ್ಯವಾಗಿರುತ್ತದೆ ಎಂದು ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿಯವರು ಗೋವಾದಲ್ಲಿ ಹೇಳಿದ್ದಾರೆ. ಹೌದು ಗೆಳೆಯರೆ, ರೈತರ ಸಾಲ ಮನ್ನಾ ಮಾಡುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ. ರಾಹುಲ್ ಗಾಂಧಿಯವರ ಪ್ರಕಾರ, ನೀವು ನನ್ನನ್ನು ನಿಮ್ಮ ಕುಟುಂಬದ ಒಬ್ಬ ಸದಸ್ಯನೆಂದು ಭಾವಿಸಬೇಕು ಎಂದು ನನ್ನ ಇಚ್ಛೆಯಾಗಿದೆ ಎಂದು ಹೇಳಿದ್ದಾರೆ. ಯಾರೂ ಕೂಡ ನಾಚಿಕೆ ಪಡುವ ಅಗತ್ಯವಿಲ್ಲ, ಇಲ್ಲಿ ನಿಮಗೆ ಏನು ಅಭಿವೃದ್ಧಿ ಆಗಬೇಕಾಗಿದೆ ಎಂಬುದನ್ನು ನನಗೆ ಹೇಳಿರಿ. ಗೋವಾದಲ್ಲಿ ಮಹತ್ವದ ವಿಷಯವೇನೆಂದರೆ ಪರಿಸರ ರಕ್ಷಣೆ ಇಲ್ಲಿನ ಮಹತ್ವದ ವಿಷಯವಾಗಿದೆ. ನಾವು ಗೋವಾವನ್ನು ಮಾಲಿನ್ಯಗೊಳ್ಳಲು ಬಿಡುವುದಿಲ್ಲ ಮತ್ತು ಕರ್ನಾಟಕ ಪಂಜಾಬ್ ಸೇರಿದಂತೆ ಹಲವಾರು ರೈತರ ಸಾಲ ಮನ್ನಾ ಮಾಡುತ್ತೇವೆ ಎಂದು ಗೋವಾದಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಇನ್ನು ಒಂದೆಡೆಯಲ್ಲಿ ಗೋವಾದಲ್ಲಿ ಸಾಲ ಮನ್ನಾ ಕುರಿತು ಪ್ರಚಾರ ಮಾಡಿದರೆ ಲಕ್ನೋದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಕೂಡ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಮುಂಬರುವ ವರ್ಷ ನಡೆಯಲಿರುವ ವಿಧಾನಸಭೆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಬಂದರೆ ರೈತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಪಕ್ಷ ಭಾರತದಲ್ಲಿ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ತೋರಿಸಿದ್ದೇವೆ, ಈಗ ಮತ್ತೊಮ್ಮೆ ರೈತರ ಸಾಲ ಮನ್ನಾ ಬೇಕಾದರೂ ಮಾಡುತ್ತೇವೆ. ಕಬ್ಬಿಗೆ ಪ್ರತಿ ಕ್ವಿಂಟಲ್ಗೆ 400 ರೂಪಾಯಿ ಮತ್ತು ಪ್ರತಿಯೊಂದು ವಿದ್ಯಾರ್ಥಿನಿಯರಿಗೆ ಎಲೆಕ್ಟ್ರಾನಿಕ್ ಸ್ಕೂಟಿ ಮತ್ತು ಮೊಬೈಲ್ ಫೋನ್ ಎಲ್ಲವನ್ನು ಕೂಡ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಮತ್ತು ರಾಜ್ಯದಲ್ಲಿ 20 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ನಿರ್ಮಾಣ ಮಾಡುತ್ತೇವೆ ಮತ್ತು ಕಾರ್ಮಿಕರಿಗೆ ಖಾಯಂ ಹುದ್ದೆ ನೀಡುತ್ತೇವೆ ಎಂದು ಹೇಳಿದ್ದಾರೆ. ಇದೊಂದು ಮಾಹಿತಿ ಆಗಿತ್ತು ಸ್ನೇಹಿತರೆ. ಇವತ್ತಿಗೆ ಇಷ್ಟೇ ಆಗಿತ್ತು. ನೀವು ಕೂಡ ಏನಾದರೂ ಸಾಲವನ್ನು ಮಾಡಿದರೆ ಕಮೆಂಟ್ನಲ್ಲಿ ಎಷ್ಟು ಸಾಲ ಇದೆ ಎಂಬುದನ್ನು ಕೂಡ ಹೇಳಬಹುದು ಮತ್ತು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ. ಎಲ್ಲರಿಗೂ ವಿಡಿಯೋ ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗಲೇ ಶೇರ್ ಮಾಡಿ.